ಬ್ರೇಕ್ನ ಬಳಿಕ ಮತ್ತೊಮ್ಮೆ ಸೀರಿಯಲ್ ಸ್ಟಾರ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ವಿನಯ್ ಅವರನ್ನ ಬಾಲ್ಯದಿಂದಲೂ ಪ್ರೀತಿಸಿ ಅವರ ಕೈ ಹಿಡಿದ ಅವರ ಹೆಂಡತಿ ನಮಗೆ ವಿನಯ್ ಅವರ ಇನ್ನೊಂದು ಮುಖದ ಪರಿಚಯ ಮಾಡಿಸಿದ್ರು. ಅದೇನ್ ಗೊತ್ತಾ, ಬನ್ನಿ ತೋರಿಸ್ತೀವಿ. ಎಷ್ಟು ಈಗ ನಿಮ್ಮ ವೈಫ್ನ ಪರಿಚಯ ಮಾಡಿಸ್ಬಹುದಾ? ಇನ್ನ ಸುಮಾರು ಕೇಳೋದಿದೆ ಅವ್ರ ಹತ್ರ. ಡೆಫಿನೆಟ್ಲಿ. ಇವಳೆ ನನ್ನ ಧರ್ಮ ಪತ್ರಿ ಪತ್ನಿ. ಪತಿ ಏನ್ಬಿಡ್ತಿದೆ? ಸೊ ಪತಿ ಕಂ ಪತ್ನಿ ಎರಡು ಆಗ್ಬಿಟ್ಟಿದಿರಾ ಈಗ. ಹೇಗಿದ್ದೀರಾ? ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡಿ. ನಿಮ್ಮಿಬ್ಬರ ಪೇರ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಸೊ ಅದಕ್ಕೆ ಸೂಪರ್ ಜೋಡಿ ಆಗಿದ್ದೀರಾ ಇಬ್ರು. ಹೇಗಿತ್ತು ಲವ್ ಜರ್ನಿ ಇರ್ಬೋದು, ಮದ್ವೆ ಆದ್ಮೇಲೆ ಇರ್ಬಹುದು, ಹೇಗ್ ಮೀಟ್ ಆದ್ರಿ? ಹೇಳಿದ್ದಾರೆ, ಬಟ್ ನಿಮ್ಮ ಸೈಡ್ ಇಂದ ನಾನು ಕೇಳ್ಬೇಕು. ಅಲ್ಲಿ ತನಕ ಅಷ್ಟು ಇವ್ರು ಬರೋ ತನಕ ಕಾದಿದ್ದೀನಿ ಅಂದ್ರೆ ನೀವೇ ಅನ್ಕೊಂಡು. ಸೊ ಇವಳು ಗ್ಯಾರಂಟಿನೂ ಇರ್ಲಿಲ್ಲ ನಾನು ವಾಪಸ್ ಬರ್ತೀನಿ ಅಂತ. ಬಟ್ ಇವಳಿಗೆ ಮನೆಯಲ್ಲಿ ಕೂಡ ತುಂಬಾ ಸಂಬಂಧಗಳು ನೋಡಿದ್ರು. ಬಟ್ ವೆಯ್ಟ್ ಮಾಡ್ತಿದ್ರು. ಇದನ್ನು ಮುಂಬೈಗೆ ಹೋಗಿದ್ದೆಲ್ಲ, ಸೊ ಅದಕ್ಕೆ ಸ್ವಲ್ಪ ಡೌಟ್ ಇತ್ತು ಮುಂಬೈಗೆ ಹೋದ್ಮೇಲೆ ವಾಪಸ್ ಬರ್ತಾರೆ ಇಲ್ಲ ಅಂತ. ಸೊ ಎಲ್ಲೊಂದ್ ಕಡೆ ಹಠ, ಮನೆ ಬಿಟ್ಟು ಹೋಗಿದ್ದಾರೆ ಅಪ್ಪನ ಜೊತೆ ಜಗಳ, ಎಲ್ಲೊಂದ್ ಕಡೆ ಒಂದ್ ಹುಡುಗಿಯಾಗಿ ನಾವು ಯೋಚನೆ ಮಾಡೋದಾದ್ರೆ ಅಷ್ಟೊಂದು ಹಠ ಇರೋ ಹುಡುಗನ ಮದ್ವೆ ಆದ್ರೆ ಲೈಫ್ ಹೇಗಿರುತ್ತ ಅನ್ನೋದು ಭಯ ಇರುತ್ತೆ ಎಲ್ಲಾ ಹೆಣ್ಮಕ್ಳಿಗೂ ಕೂಡ. ನಿಮ್ಗೂ ಆತರ ಭಯ ಇತ್ತ? ನನಗೆ ಭಯ ಇರ್ಲಿಲ್ಲ, ಹಠ ಅಂತ ಗೊತ್ತು. ಯಾಕೆಂದ್ರೆ ನನ್ನ ಮಾವನ್ ಮಗ ಅಲ್ಲ, ಸೊ ಗೊತ್ತು ನನಗೆ ಅವನೇನು ಎಂತು ಅಂತ. ಅವನ ಚೇಂಜ್ ಮಾಡ್ಬೇಕು ಅನ್ನೋದೊಂದೇ ಇದ್ದಿದ್ದು ನನಗೆ. ಅದು ಓಕೆ, ನನ್ನ ಹಠ ಮಾಡ್ಕೊಂಡಷ್ಟು ದಿನ ಕಾದಿಸ್ಕೊಂಡು ಇವಾಗ ಸಾಧಕ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಯಾಕೆ ಇಷ್ಟ ಆದ್ರು ವಿನಯ್ ಅವರು? ಏನ್ ಕ್ವಾಲಿಟೀಸ್ ಇಷ್ಟ ಆಯ್ತು ಅವರಲ್ಲಿ? ನಿಮ್ಗೆ ಹಠ ಸ್ವಭಾವನೇ ಇಷ್ಟ ಆಯ್ತು. ಇನ್ನ ನೆಗೆಟಿವ್ ಹೇಳ್ಬೇಕು ಅಂದ್ರೆ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ತುಂಬಾ ಕೆಟ್ಟಿಲ್ಲ. ಹೇಗೆ ಪ್ರತಿಯೊಂದು ಹುಡುಗಿ ಬಾಯಲ್ಲಿ ಬರೋದು ಅದೇ ಮಾತು? ಇಲ್ಲ ಹಾಗಲ್ಲ, ತುಂಬಾ ಕೋಪ ಜಾಸ್ತಿ ಅವ್ರಿಗೆ, ತಾಳ್ಮೆ ಅನ್ನೋದು ಇದ್ರೆ ಇಲ್ಲ. ಏನೇ ಇದ್ರು ಸಿಟ್ಟು ಬಂತ, ಏನಕ್ ಸಿಟ್ಟು ಬಂತ, ಏನು ಇದ್ ಮಾಡಲ್ಲ ಅಪ್ಪ ಅಂತ ಒಂದು ಏನ್ ಸಿಕ್ಕದಲ್ಲ ಬಿಸಾಕ್ತಾ ಇದೆ. ನನಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಓಕೆ ಪರವಾಗಿಲ್ಲ, ಕಟ್ಕೊಂಡಿದೀನಿ ಮಾಡ್ಬೇಕು, ಇಲ್ಲ ಇದನ್ನ ಚೇಂಜ್ ಮಾಡ್ಬೇಕು, ಇದ್ರ ಸ್ವಭಾವ ಅವ್ನ್ ಬೆಳೆಸ್ಕೊಂಡ್ ಬಂದಿರೋ ಸ್ವಭಾವ ಇದು ಹಿಂಗೆ ಅಂತ. ಬಟ್ ಮದ್ವೆ ದಿನಾನೇ ನೀವು ಲೇಟ್ ಆಗಿ ಹೋಗಿದ್ದು ಉಂಟು ಮುಹೂರ್ತಕ್ಕೆ. ಸೂಪರ್ ಜೋಡಿ ಟೈಮ್ ಅಲ್ಲೂ ಇವ್ರು ಹೇಳಿದ್ರು, ನನಗೊಂದು ಅದು ತುಂಬಾನೇ ಬೇಜಾರಾಯ್ತು. ಇವನು ಲೇಟ್ ಲೆಟಿಸ್ ಆಯ್ತಾ, ಯಾವಾಗ್ಲೂ ಲೇಟ್ ಲೆಟಿಸ್, ಇವಾಗ್ಲೂ ಕೂಡ ಲೇಟ್ ಲೆಟಿಸ್ ನೋಡಿದ್ರೆ ನನ್ ಮೇಲೆ ಹಾಕಲ್ಲ, ಅವನು ನಿಮ್ ಮೇಲೆ ಹಾಕಿರೋದು ಇವಾಗ್ಲೂ ಕೂಡ. ಅದನ್ನೇ ಹೇಳ್ತಾ ಇದ್ದೀನಿ, ಅವನು ನನಗೆ ಸ್ಯಾರಿಗೆ ಬ್ಲೌಸ್ ಕೊಡ್ಬೇಕಿತ್ತಲ್ಲ, ಅದು ಸ್ಟಿಚ್ಗೆ ಇವನೇ ಕೊಟ್ಟಿದ್ದ, ಅವ್ರು ಕೊಡೋದು ಲೇಟ್ ಆಯ್ತು, ಇವನ್ ತಗೊಂಡ್ ಬರೋದು ನನ್ ಕೈಯಲ್ಲಿ ಕೊಡೋದು ಲೇಟ್ ಆಯ್ತು. ಯಾರ್ದು ತಪ್ಪು? ಇವ್ರದೇ ತಪ್ಪು. ಅಲ್ಲಿ ಹೋಗಿ ಸ್ಟಿಚಿಂಗ್ ಹಾಕಿದ್ ಯಾರ್ ತಪ್ಪು? ಇವ್ರ ತಪ್ಪು. ಇಲ್ಲ ಇಲ್ಲ, ನನಗ್ ಗೊತ್ತೇ ಇಲ್ಲ, ಇವ್ರದೇ ಇವ್ರ ಪರಿಚಯ ಅಂತ ತಗೊಂಡೋಗಿ ಇವ್ರದ್ದು ಮನೆ ಕಡೆ ಅವ್ರದ್ದು ಯಾರೋ ಹಾಕಿದ್ರು, ಅದು ನನ್ ತಪ್ಪಲ್ಲ. ಎಷ್ಟ್ ಚೆನ್ನಾಗಿ ಎತ್ತಾಕ್ಬಿಟ್ರು. ಮದ್ವೆ ಆಗ್ಬೇಕಾಗಿರೋದು ಇವ್ರ ನಮ್ ಮನೆಯವರ? ಎಸ್ ಎಸ್. ಈಗ ಲೇಟ್ ಆಯ್ತು, ಬಂದಾಗ ನೀವು ರೆಡಿ ಆಗಿ ಬಂದಾಗ ಏನ್ ಹೇಳಿದ್ರು ಕೋಪದಲ್ಲಿ? ಜಾರಿನೇ ಮದ್ವೆ ಆಗೋದ್ರು. ಮತ್ತೆ ವೇಟ್ ಮಾಡ್ತಾ ಇದೀನಿ ಮುಹೂರ್ತ, ಅದೆಲ್ಲ ಒಂದು ರೀತಿ ನೀತಿಗಳಿರುತ್ತೆ. ಮುಹೂರ್ತ ಅಂದ್ಮೇಲೆ ಆ ಮುಹೂರ್ತದಲ್ಲೇ ಮದ್ವೆ ಆಗ್ಬೇಕು, ಅದಕ್ಕೆ ಆ ಮುಹೂರ್ತದಲ್ಲಿ ಪೂಜಾರಿನ ಮದ್ವೆ ಆಗ್ಬಿಟ್ಟು. ಸೊ ಲೇಟ್ ಆಯ್ತು, ಸರಿ ಮುಹೂರ್ತ ಮೀದ ಆಯ್ತಲ್ಲ ಪೂಜಾರಿನ ಮದ್ವೆ. ಆ ಟೈಮಲ್ಲಿ ಮದ್ವೆ ಆಗ್ಲಿಲ್ಲ ಅಂದ್ರೆ ನಾವಿಬ್ರು ಚೆನ್ನಾಗೇ ಇಲ್ವಾ ಆಕ್ಚುಲಿ. ಬಟ್ ಮದ್ವೆ ಆಗಿ ಮೂರ್ ತಿಂಗಳು ಸ್ವಲ್ಪ ಕಷ್ಟ ಆಯ್ತು, ಸ್ಟ್ರಗಲ್ ಮಾಡಿದ್ವಿ ಲೈಫ್ ನ ಲೀಡ್ ಮಾಡಕ್ಕೆ ಅಂತ. ನಿಮ್ಗೆ ಏನ್ ಅನಿಸ್ತು ಆ ಮೂಮೆಂಟ್ ಅಲ್ಲಿ? ನಿಜ ಹೇಳ ಸುಳ್ಳು? ನಿಜ ಹೇಳ್ಬೇಕು. ನನಗೆ ಡಾಕ್ಟರ್ ಏನೇನೋ ಹೇಳಿದ್ರು, ನಿಮ್ ಮಗ ಹಂಗಿದ್ದಾನೆ ಹಿಂಗಿದ್ದಾನೆ. ಆ ಟೈಮಲ್ಲಿ ನನಗೆ ಏನ್ ಅನಿಸ್ತು, ಒಂದೇ ಅನ್ಸಿದೆ. ಆಕ್ಚುಲಿ ಇದು ಏನಂದ್ರೆ, ವಾಟ್ ಶಿ ಇಸ್ ಟಾಕಿಂಗ್ ಅಬೌಟ್ ಇಸ್, ಕನ್ಸೀವ್ ಆಗಿರ್ಲಿಲ್ಲ ಮದುವೆ ಆದ್ಮೇಲೆ ಆಲ್ಮೋಸ್ಟ್ 1 ಇಯರ್, 6-7 months. ನಮ್ಮ ಫ್ಯಾಮಿಲಿ ಕಡೆ ಹೆಂಗೆ ಅಂದ್ರೆ, ಮದುವೆ ಆಗಿ 3 ತಿಂಗಳು ಗುಡ್ ನ್ಯೂಸ್ ಬಂದ್ಬಿಡ್ಬೇಕು, ಇಲ್ಲ ಅಂತಂದ್ರೆ ಏನೋ ಪ್ರಾಬ್ಲಮ್, ಇಲ್ಲೇನೋ ಸಮಸ್ಯೆ ಇದೆ ಅಂತಾರಲ್ಲ ಆ ತರ. ಸೊ 3 ತಿಂಗಳಾಯ್ತು, 4 ತಿಂಗಳಾಯ್ತು, ಏನೂ ಇಲ್ಲ. ಸೊ ಎಲ್ಲರೂ ಮಾತಾಡೋದಕ್ಕೆ ಶುರು ಮಾಡಿದ್ರು, ಏನಾಯ್ತು 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 ಅಂದ್ಬಿಟ್ಟು. ಅದಾದ್ಮೇಲೆ ಗುಡ್ ನ್ಯೂಸ್ ಓಕೆ ಈ ತರ ಅಂತ ಆದ್ಮೇಲೆ ಡಾಕ್ಟರ್ ಏನಂದ್ರು, ಇಲ್ಲ ಹೀಸ್ ಗಾಟ್ ಸಮ್ ಪ್ರಾಬ್ಲಮ್ ಅಂತ ಹೇಳಿದ್ರು ಹೊಟ್ಟೆನಲ್ಲಿ ಇರೋವಾಗ. ಸೊ ತುಂಬಾ ಟೆಸ್ಟ್ಗಳು ಮಾಡಿಸಿದ್ವಿ, ಡಾಕ್ಟರ್ಸ್ ಗೊತ್ತಲ್ಲ ಹೇಗೆ ಅಂತ, ಆ ಟೆಸ್ಟ್ ಮಾಡಿಸಿ ಈ ಟೆಸ್ಟ್ ಮಾಡಿಸಿ.
ಸೊ ಲಿಕ್ವಿಡ್ ಲಿಕ್ವಿಡ್ ಟೆಸ್ಟ್ ಮಾಡಿಸಿ ಅದು ಮಾಡಿ ಇದು ಮಾಡಿ ಮಗುಗೆ ಪ್ರಾಬ್ಲಮ್ ಇದೆ, ಮಂಗೋಲಿಸಮ್ ಅಂತ ಹೇಳ್ತಾರೆ. ಸೊ ಅಬ್ನಾರ್ಮಲ್ ಆಗಿಬಿಡ್ತಾರೆ ಮಕ್ಕಳು ಅಂತ ಹೇಳ್ತಾರೆ. ಆ ಥರ ಒಂದು ಪ್ರಾಬ್ಲಮ್ ಇದೆ ಅಂತ ತುಂಬಾ ಹೆದರ್ಸ್ಬಿಟ್ರು ಇವ್ರಿಗೆ. ಮಗು ಹುಟ್ಟಿದ್ರು ನಾರ್ಮಲ್ ಆಗಿರೋದಿಲ್ಲ, ಮೆಂಟಲಿ ಇಲ್ಲ ಆಗಿರುತ್ತೆ. ಸೊ ಜವಾಬ್ದಾರಿ ನೀವು ತಗೊಂಡು ಸಾಕೋಂಗೆ ಜವಾಬ್ದಾರಿ ಇದೆಯಾ ನಿಮಗೆ, ಅದು ಇದು ಅಂತ ಏನೇನೋ ಹೇಳಿ ಎದುರಿಸಿದ್ರು. ಸರಿ, ಒಂದು ದಿವಸ ಕೂತ್ಕೊಂಡು ಮಾತಾಡಿದೆ, ಆಯ್ತು ಬಿಡು ನಮ್ಮ ಮಗ ತಾನೆ, ಹೇಗಿದ್ರು ಅಂದರೆ ಮಗ ಅಂತ ಗೊತ್ತಿರಲಿಲ್ಲ ಅವಾಗ, ನಮ್ಮ ಮಗು ತಾನೆ, ಹೇಗೆ ಇರಲಿ, ನಾನು ಬದುಕಿರೋ ದಿವಸ ನನ್ನ ಕೈಯಲ್ಲಿ ಶಕ್ತಿ ಇರೋ ದಿವಸ ನಾವು ನೋಡ್ಕೊಳೋಣ, ಯಾರ ಮೇಲೂ ರೆಸ್ಪಾನ್ಸಿಬಿಲಿಟಿ ಕೊಡೋದು ಬೇಡ, ಬೇಡ ಅಂತ ಇದು ಮಾಡೋದಂತೂ ಬೇಡ, ಇಟ್ಸ್ ಅ ಕ್ರೈಮ್. ಸೊ ಏನೇ ಆಗಲಿ ಹೇಗೆ ಹುಟ್ಟಲಿ ನಾವು ಸಾಕೋಣ ಅಂತ ಅವ್ನು ಡಿಸೈಡ್ ಮಾಡ್ಕೊಂಡ್ವಿ. ನನಗೇನೋ ಹೇಳಿಲ್ಲ ಅಂತಂದು ಇವಾಗ ಹೇಳು, ಹೇಳ್ಬೇಕು ಇವಾಗ ಹೇಳಲೇಬೇಕಾ? ಏನಿಲ್ಲ, ನಾನೇನು ಅನ್ಕೊಂಡೆ ಆ ಥರ ಡಾಕ್ಟರ್ ಎಲ್ಲ ಏನೇನೋ ಹೇಳಿದ್ರಲ್ಲ, ಅವಾಗ ನಾನೇನು ಅನ್ಕೊಂಡೆ, ನನಗೆ ತಿಳಿದಂಗೆ ನಾನು ಲೈಫಲ್ಲಿ ಏನೂ ತಪ್ಪು ಮಾಡಿಲ್ಲ, ಇವನೇನೋ ತಪ್ಪು ಮಾಡಿ ಮುಂಬೈಲಿ ಇದ್ದಲ್ಲ ಏನೋ ತಪ್ಪು ಮಾಡಿದಾನೇನೋ, ಸೊ ಅದಕ್ಕೆ ಏನಾದರೂ ದೇವ್ರೇನೋ ಶಾಪ ಅಯ್ಯೋ ಪಾಪಿ ಆಗಿದ್ದು ನಾನು ಏನೋ ತಪ್ಪು ಮಾಡಿ. ಗಂಡು ಮಕ್ಕಳು ಅಂದ್ರೆ ನೋಡಿ, ಇದೆ ಎಷ್ಟೇ ನಿಯತ್ತಾಗಿದ್ರು ಏನೋ ತಪ್ಪು ಮಾಡಿದಾರೆ ಅಂತ ಹೆಂಡತಿ ತಲೆನಲ್ಲಿ ಒಂದ್ಸಲಿ ಬಂದೇ ಬರುತ್ತೆ. ಜ್ಯೋತಿಷನ ಕರ್ಕೊಂಡ್ಬಂದು ಜ್ಯೋತಿಷ ಹೇಳಿಸ್ಬೋದಿತ್ತು ಅವಾಗ. ಜ್ಯೋತಿಷ ಹೇಳೋದಿಲ್ಲ ಅನ್ಸುತ್ತೆ ಅನ್ನೋದು ಕರೆಕ್ಟ್. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿಸಿಲ್ಲ ನನಗೆ. ಸೊ ಆ ತರ ಅನುಮಾನ ಇತ್ತ ನಿಮಗೆ? ಸೊ ಹೇಗೆ ಡೌಟ್ ನ ಕ್ಲಿಯರ್ ಮಾಡ್ಕೊಂಡ್ರಿ ಆಮೇಲೆ? ಏನಿಲ್ಲ, 9 months ವೇಟ್ ಮಾಡಿದೆ, ತುಂಬಾ ಕಷ್ಟಪಟ್ಟು ವೇಟ್ ಮಾಡಿದೆ. ಆಮೇಲೆ ನನ್ನ ಮಗ ಬಂದ, ಡೆಲಿವರಿ ಆಯ್ತು. ಡೆಲಿವರಿ ಆದ್ಮೇಲೂ ಅವನ್ಗೆ ಹಾರ್ಟ್ ಅಲ್ಲಿ ಹೋಲ್ ಇದೆ ಅದು ಇದು ಅಂತ ಏನೇನೋ ಹೇಳಿದ್ರು. ಓಕೆ, ಈಗ ನೋಡಿ ಅವನ್ನ ಅವನ್ ಎಲ್ಲಾರು ಹಾರ್ಟ್ ಅಲ್ಲಿ ತಲೆಯಲ್ಲೆಲ್ಲ ಹೋಲ್ ಮಾಡ್ತಾನೆ ಅಷ್ಟು ತರಲೆ ಅವನು. ಏನೇನೋ ಹೇಳ್ಬಿಟ್ರು ಅವನು 3 ವರ್ಷ ತನಕ, 3 ವರ್ಷ ಆಗೋ ತನಕನು ಅವನಿಗೆ ಅದು ಇದು ಇದು ಅದು ಹೇಳ್ತಾನೆ ಇದ್ರು. ತುಂಬಾ ತುಂಬಾ ನೆಗೆಟಿವ್ ಆಗಿ ಹೇಳಿದ್ರು, ಪ್ರಾಬ್ಲಮ್ ಇದೆ ಅವನಿಗೆ, ಏನಾದ್ರು ಪ್ರಾಬ್ಲಮ್ ಇದೆ, ಅದಿದೆ ಇದಿದೆ ಇದು ಇದು. ಸೆಕೆಂಡ್ ಒಪಿನಿಯನ್ ತಗೊಂಡು ಒಳ್ಳೊಳ್ಳೆ ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡಿದಾಗ ದೇ ಸೆಡ್ ದೇರ್ ಇಸ್ ನೋ ಪ್ರಾಬ್ಲಮ್, ತುಂಬಾ ಚೆನ್ನಾಗಿದ್ದಾನೆ, ತುಂಬಾ ಎನರ್ಜೆಟಿಕ್ ಆಗಿದ್ದಾನೆ, ಇವನಂತ ತರಲೆ ಹುಡುಗನ್ ಎಲ್ಲೂ ನೋಡಿಲ್ಲ ಅಂತ ಡಾಕ್ಟರ್ ಹೇಳ್ಬಿಟ್ರು. ಇವನ್ ಸ್ಕೂಲ್ ಅಲ್ಲಿ ಕೂಡ ಅದೇನೆ, ಇದು ಫುಲ್ ಬಿಲ್ಡಿಂಗ್ ಅಲ್ಲಿ ಹೇಳ್ತಾರೆ ನಾವಿರೋ ಕಡೆ. ಇಲ್ಲಿ ಬಿಲ್ಡಿಂಗ್ ಅಲ್ಲಿ ನಾನ್ ಗೊತ್ತಿದ್ದೀನೋ ಗೊತ್ತಿಲ್ವೋ ಗೊತ್ತಿಲ್ಲ ಅವ್ರಿಗೆ, ನಿಮ್ಮ ಮಗ ಎಲ್ಲರಿಗೂ ಗೊತ್ತು ಋಷಿ ಅವ್ರ ಅಪ್ಪನ ನೀವು ಅಂತ. ಅದೇನು ತಿನ್ನಿಸ್ತೀರಾ ನೀವು ಅಷ್ಟು ಇದಾಗಿರ್ತಾನಲ್ಲ ಹಂಗೆ ಅಂತಾರೆ. ವಿನಯ್ ದಂಪತಿಗಳ ಜೀವನವನ್ನ ಪರಿಪೂರ್ಣ ಮಾಡಿದ ಅವರ ಮಗನ ಪರಿಚಯ ಕೂಡ ಮಾಡಿಸೋದಿದೆ. ಬಟ್ ಅದಕ್ಕೂ ಮುನ್ನ ಇನ್ನೊಂದು ಸ್ಮಾಲ್ ಬ್ರೇಕ್.